ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಶ್ರೀ ತಿರುಮಳಿಸೈ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚ್ಕೊಬೇಕಂತ ಇದ್ದೀನಿ. ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಮೊದಲ ಆಳ್ವಾರ್ಗಳು ಅಂತಹ ಗುರುತಿಸಲ್ಪಡುವ ಶ್ರೀ ಪೊಯ್ಹೈ ಆಳ್ವಾರ್, ಶ್ರೀ ಭೂದತ್ ಆಳ್ವಾರ್ ಹಾಗೂ ಶ್ರೀ ಪೇ ಆಳ್ವಾರ್, ಈ ಮೂರು ಆಳ್ವಾರ್ಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಇವತ್ತು ಈ ವಿಡಿಯೋದಲ್ಲಿ ನಾವು 12 ಆಳ್ವಾರ್ಗಳಲ್ಲಿ ನಾಲ್ಕನೆಯವರಾದಂತಹ ಶ್ರೀ ತಿರುಮಳಿಸೈ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ತಿರುಮಳಿಸೈ ಆಳ್ವಾರ್ ಅವರು ತಮಿಳುನಾಡಿನ ತಿರುಮಳಿಸೈ ಅನ್ನುವ ಊರು, ಅದು ಈಗಿನ ತಿರುವಳ್ಳೂರ್ ಜಿಲ್ಲೆಯಲ್ಲಿದೆ, ಈ ಊರಿನಲ್ಲಿ ಜನಿಸಿದರು ಅಂತ ಹೇಳಲಾಗ್ತಾ ಇದೆ. ಈ ತಿರುಮಳಿಸೈ ಎಂಬ ಊರಿನಲ್ಲಿ ಜಗನ್ನಾಥ ಪೆರುಮಾಳ್ ದೇವಾಲಯ ಇದೆ. ಇದು ಒಂದು ವಿಷ್ಣುವಿನ ದೇವಾಲಯ. ಇಲ್ಲಿರುವ ದೇವರ ಹೆಸರು ಜಗನ್ನಾಥ ಪೆರುಮಾಳ್ ಹಾಗೂ ಲಕ್ಷ್ಮಿ ಹೆಸರು ತಿರುಮಂಗೈ ವಳ್ಳಿ ಅಂತ. ಇಲ್ಲಿ ತಿರುಮಳಿಸೈ ಆಳ್ವಾರ್ ಅವರ ಜನನ ಆಯಿತು ಅಂತ ಹೇಳಲಾಗ್ತಾ ಇದೆ. ತಿರುಮಳಿಸೈ ಆಳ್ವಾರ್ ಅವರ ಜನನದ ಬಗ್ಗೆ ಬೇರೆ ಬೇರೆ ಕಥೆಗಳು ಇದೆ. ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲಿ ಒಂದು ಪ್ರಮುಖವಾಗಿ ಎಲ್ಲರೂ ಹೇಳುವಂತಹ ಒಂದು ಕಥೆ ಏನಿದೆ ಅದನ್ನು ನಾವು ಈಗ ನೋಡೋಣ. ಭಾರ್ಗವ ಮುನಿಗಳು ಕನಕಾಂಗಿ ಎನ್ನುವ ಅಪ್ಸರೆಯನ್ನು ಮದುವೆ ಆಗಿರ್ತಾರೆ. ಕನಕಾಂಗಿ ಗರ್ಭವತಿ ಆಗ್ತಾಳೆ. 9 ತಿಂಗಳು ಆದರೂ ಮಗು ಜನಿಸೋದಿಲ್ಲ. 12 ತಿಂಗಳ ನಂತರ ಒಂದು ಮಗು ಜನಿಸುತ್ತೆ. ದುರಾದೃಷ್ಟ ಏನು ಅಂದರೆ ಜನಿಸಿದಂಥ ಮಗು ಅಂಗಾಂಗಗಳ ಕೊರತೆಯೊಂದಿಗೆ ಜನಿಸುತ್ತೆ. ಮಗುವಿಗೆ ಕೈ ಕಾಲುಗಳೇ ಇರೋದಿಲ್ಲ. ಅದನ್ನು ನೋಡಿ ಈ ದಂಪತಿಗಳಿಗೆ ತುಂಬ ಬೇಸರ ಆಗುತ್ತೆ. ಭಾರ್ಗವ ಮುನಿ ಹಾಗೂ ಆ ಅಪ್ಸರೆಯಾದಂತಹ ಕನಕಾಂಗಿ ಆ ಮಗುವನ್ನು ಒಂದು ಬಿದಿರು ಮೆಳೆಯಲ್ಲಿ ಬಿಟ್ಟು ಹೊರಟೋಗ್ತಾರೆ. ಅದನ್ನು ಕಂಡಂತಹ ಭಗವಂತ ವಿಷ್ಣು ಲಕ್ಷ್ಮೀ ಸಮೇತನಾಗಿ ಅಲ್ಲಿಗೆ ಬಂದು ಆ ಮಗುವನ್ನು ಆಶೀರ್ವದಿಸಿ ಆ ಮಗುವನ್ನು ಆರೋಗ್ಯವಂತ ಮಗುವನ್ನಾಗಿ ಮಾಡ್ತಾನೆ. ಒಂದು ದಿನ ಏನಾಗುತ್ತಂದರೆ ಆ ಬಿದಿರು ಮೆಳೆಗೆ ಒಬ್ಬ ಬೇಡರ ದಂಪತಿಗಳು ಬರ್ತಾರೆ. ಅವರಿಗೂ ಸಹ ಮಗು ಇರೋದಿಲ್ಲ. ಅವರು ಆ ಬಿದಿರು ಮೆಳೆಯಲ್ಲಿ ಈ ಮಗುವನ್ನು ನೋಡ್ತಾರೆ. ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಈ ಮಗುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಆ ಮಗುವನ್ನು ಬೆಳೆಸ್ತಾರೆ. ಆದರೆ ಏನಾಗುತ್ತಂದರೆ ಆ ಮಗು ಹಾಲನ್ನೇ ಕುಡಿತಾ ಇರೋದಿಲ್ಲ, ನೀರನ್ನು ಸಹ ಕುಡಿಯೋದಿಲ್ಲ, ಯಾವುದೇ ಮಲಮೂತ್ರ ವಿಸರ್ಜನೆಯೂ ಮಾಡೋದಿಲ್ಲ. ಆದರೆ ಮಗು ತುಂಬ ಸದೃಢವಾಗಿ ಬೆಳೀತಾ ಇರುತ್ತೆ. ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಈ ವಿಷಯ ಊರಲ್ಲೆಲ್ಲ ಹರಡುತ್ತೆ. ಈ ವಿಷಯವನ್ನು ತಿಳಿದುಕೊಂಡಂತಹ ಆ ಊರಿನಲ್ಲಿದ್ದಂತಹ ವೃದ್ಧ ದಂಪತಿಗಳು ಅವರು ಆ ಮಗುವನ್ನು ನೋಡೋದಕ್ಕೆ ಬರ್ತಾರೆ. ಅವರು ಬರಬೇಕಾದ್ರೆ ಹಾಲನ್ನು ತೊಗೊಂಬರ್ತಾರೆ. ಆದರೆ ಮಗು ಹಾಲು ಕುಡಿಯಲ್ಲ ಅಂತ ಎಲ್ರಿಗೂ ಗೊತ್ತು. ಅಂದರೆ ಇವರು ತುಂಬ ಪ್ರೀತಿಯಿಂದ ಮಗುವಿಗೆ ಹಾಲನ್ನು ತೊಗೊಂಬಂದು ಕೊಡ್ತಾರೆ. ಆಶ್ಚರ್ಯ ಏನಂದರೆ ಈ ವಯಸ್ಸಾದ ದಂಪತಿಗಳು ನೀಡಿದಂತಹ ಹಾಲನ್ನು ಆ ಮಗು ಕುಡಿಯುತ್ತೆ. ಇವರಿಗೆ ತುಂಬ ಸಂತೋಷ ಆಗುತ್ತೆ. ಇವ್ರೇನು ಮಾಡ್ತಾನಂದರೆ ಪ್ರತಿದಿನ ಆ ಮನೆಗೆ ಬಂದು ಆ ಮಗುವಿಗೆ ಹಾಲನ್ನು ನೀಡ್ತಾ ಇರ್ತಾರೆ. ಆದರೆ ಈ ವೃದ್ಧ ದಂಪತಿಗಳಿಗೆ ಮನಸ್ಸಿನಲ್ಲಿ ಒಂದು ಕೊರಗಿರುತ್ತೆ. ಏನು ಅಂದರೆ ಈ ವಯಸ್ಸಾದ ದಂಪತಿಗಳಿಗೂ ಸಹ ಮಗು ಇರೋದಿಲ್ಲ. ಒಂದು ದಿನ ಏನಾಗುತ್ತಂದರೆ ಈ ವಯಸ್ಸಾದ ದಂಪತಿಗಳು ಎಂದಿನಂತೆ ಆ ಮನೆಗೆ ಬಂದು ಮಗುವಿಗೆ ಹಾಲನ್ನು ನೀಡ್ತಾರೆ. ಮಗು ಪೂರ್ತಿಯಾಗಿ ಹಾಲನ್ನು ಕುಡಿಯೋದಿಲ್ಲ, ಅರ್ಧ ಕುಡಿದು ಅರ್ಧ ಉಳಿಸುತ್ತೆ. ಇವರು ನೋಡ್ತಾರೆ ಅರ್ಧ ಮಾತ್ರ ಕುಡಿದಿದೆಯಲ್ಲ ಮಗು ಅಂತ ಮಗುವನ್ನು ನೋಡ್ತಾರೆ. ಮಗು ಏನೋ ಹೇಳಕ್ಕೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರಿಗೆ ಅನುಭವ ಆಗುತ್ತೆ. ಸರಿ ಅಂತ ಅವ್ರು ಏನು ಮಾಡ್ತಾರಂದರೆ ಆ ಮಗು ಉಳಿಸಿದಂಥ ಹಾಲೇನಿತ್ತು ಅದನ್ನು ಇವರಿಬ್ಬರು ಕುಡಿತಾರೆ. ಕುಡಿದ ನಂತರ ಒಂದು ಆಶ್ಚರ್ಯಕರವಾದಂತಹ ಒಂದು ಘಟನೆ ನಡೆಯುತ್ತೆ. ಏನು ಅಂದರೆ ಈ ವೃದ್ಧ ದಂಪತಿಗಳು ವಯಸ್ಸಾದವರು ಅವರು ಯುವಕ ಯುವತಿಯಾಗಿಬಿಡ್ತಾರೆ, ಅಂದರೆ ಯೌವನಕ್ಕೆ ಮರಳುತ್ತಾರೆ ಅವರು. ಆಮೇಲೆ ಅವರಿಗೆ ಒಂದು ಮಗು ಜನಿಸುತ್ತೆ, ಗಂಡು ಮಗು. ಆ ಮಗುವಿಗೆ ಕಣಿಕಣ್ಣನ್ ಅಂತ ಹೆಸರಿಡ್ತಾರೆ. ಇಲ್ಲಿ ಈ ಬೇಡರ ಮನೆಯಲ್ಲಿ ಬೆಳೆಯುತ್ತಿರುವಂತಹ ಮಗು ಈ ತಿರುಮಳಿಸೈ ಅಂದರೆ ತಿರುಮಳಿಸೈ ಆಳ್ವಾರ್ ಅವರು ಮುಂದೆ ತಿರುಮಳಿಸೈ ಆಳ್ವಾರ್ ಆದರು. ಅವರು ಚಿಕ್ಕ ವಯಸ್ಸಿನಿಂದಲೇ ಈ ಧರ್ಮಗಳ ಬಗ್ಗೆ ತಿಳ್ಕೊಬೇಕು, ಪರತತ್ವ ಎಂದರೆ ಏನು ಅಂತ ತಿಳ್ಕೊಬೇಕು,
ಈ ಅದಕ್ಕಾಗಿ ಅವರು ಎಲ್ಲ ಧರ್ಮಗಳ ಅಧ್ಯಯನವನ್ನು ಮಾಡ್ತಾರೆ. ಅಂದರೆ ಬೌದ್ಧ ಧರ್ಮ, ಜೈನ ಧರ್ಮ, ಈ ಶೈವ ಪರಂಪರೆ ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಅಂದರೆ ಅವರಿಗೆ ಏನೋ ಒಂದು ತೃಪ್ತಿ ಇರೋದಿಲ್ಲ, ಎಲ್ಲೂ ತಾನು ಏನು ಹುಡುಕ್ತಾ ಇದ್ದೀನೋ ಅದಕ್ಕೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಅನುಭವ ಆಗ್ತಾ ಇರುತ್ತೆ. ಕೊನೆಗೆ ಅವರು ಶೈವ ಧರ್ಮವನ್ನು ಅವಲಂಬಿಸ್ತಾರೆ. ಇವರು ತಮ್ಮ ಹೆಸರನ್ನು ಶಿವವಾಕಿಯಾರ್ ಅಂತ ಇಟ್ಕೊಂಡು ಶೈವ ಧರ್ಮವನ್ನು ಪಾಲಿಸ್ತಾ ಬರ್ತಾ ಇರ್ತಾರೆ. ಒಂದಿನ ಏನಾಗುತ್ತಂದರೆ ಈ ಮೊದಲ ಮೂರು ಆಳ್ವಾರ್ಗಳಲ್ಲಿ ಮೂರನೆಯವರಾದಂತಹ ಪೇಯಾಳ್ವಾರ್ ಅವರು ಈ ತಿರುಮಲಿಸೈಯವರ ಬಗ್ಗೆ ತಿಳ್ಕೊಂಡು ಅವರಿಗೆ ವೈಷ್ಣವ ಸಂಪ್ರದಾಯ ಹಾಗೂ ವಿಷ್ಣುವಿನ ಒಂದು ಮಹತ್ವ ಏನಿದೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಈ ತಿರುಮಲಿಸೈ ಆಳ್ವಾರ್ ಇರುವ ಊರಿಗೆ ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಒಂದು ದಿನ ಈ ತಿರುಮಲಿಸೈ ಆಳ್ವಾರ್ ಬರುವ ದಾರಿಯಲ್ಲಿ ಇದ್ಕೊಂಡು ಅಲ್ಲಿ ಕೆಲವೊಂದು ಸಸಿಗಳನ್ನು ತಲೆ ಕೆಳಗಾಗಿ ನೆಡ್ತಾರೆ. ಅವರು ಅಂದರೆ ಬೇರು ಮೇಲೆ ಇರುವ ಹಾಗೆ ಆ ಸಸಿಗಳನ್ನ ನೆಡ್ತಾರೆ. ಆ ನೆಟ್ಟಿರುವ ಸಸಿಗಳಿಗೆ ಇವರು ಒಂದು ಮಡಿಕೆಯಿಂದ ನೀರು ಹಾಕ್ತಾ ಇರ್ತಾರೆ. ಆ ಮಡಿಕೆ ಹೇಗಿರುತ್ತಂದರೆ ಅಲ್ಲಲ್ಲಿ ತೂತಾಗಿರುತ್ತೆ, ಅದರಲ್ಲಿ ಅವರು ನೀರು ಎರಿತಾ ಇರ್ತಾರೆ. ತಿರುಮಲಿಸೈ ಆಳ್ವಾರ್ ಆ ಕಡೆ ಬಂದವರು ಇದನ್ನು ನೋಡ್ತಾರೆ. ನೋಡಿಬಿಟ್ಟು ಇವರಿಗೆ ಯಾರು ಇವನು ಏನು ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ತಾರೆ. ಏನಪ್ಪ ಮಾಡ್ತಾ ಇದೆಯಾ ನೀನು, ಈ ರೀತಿ ಸಸಿಗಳನ್ನೆಲ್ಲ ನೀನು ತಲೆ ಕೆಳಗಾಗಿ ನೆಟ್ಟಿದೆಯಲ್ಲ, ಮಡಿಕೆ ಬೇರೆ ಅದು ತೂತಾಗಿದೆ ಅದರೊಳಗೆ ನೀರು ಹಾಕ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ಆಗ ಪೇಯಾಳ್ವಾರ್ ಅವರು ತಿರುಮಲಿಸೈ ಆಳ್ವಾರ್ ಅವರಿಗೆ ಹೇಳ್ತಾರೆ, ನೀವು ಇದೇ ಥರ ಕೆಲಸ ಮಾಡ್ತಾ ಇದ್ದೀರಾ, ಅಂದರೆ ವೇದಗಳಲ್ಲೆಲ್ಲ ಹೇಳಿದೆ ಶ್ರೀಮನ್ನಾರಾಯಣನೇ ಪರತತ್ವ ಅಂತ, ನೀವು ಅದನ್ನು ಬಿಟ್ಟು ಬೇರೆ ಧರ್ಮಗಳಲ್ಲಿ ಆ ಪರತತ್ವವನ್ನು ಹುಡುಕ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ತಾರೆ. ಆಗ ತಿರುಮಲಿಸೈ ಆಳ್ವಾರ್ ಅವರು ಏನು ಮಾಡ್ತಾರಂದರೆ ಈ ಪೇಯಾಳ್ ಅವರನ್ನೇ ತಮ್ಮ ಗುರುವನ್ನಾಗಿ ಸ್ವೀಕರಿಸಿ ಅವರು ಹೇಳುವ ವಿಷಯಗಳನ್ನು ಅವರು ಪಾಲಿಸ್ತಾರೆ. ಪೇಯಾಳ್ವಾರ್ ಅವರು ವೈಷ್ಣವ ಧರ್ಮದ ಬಗ್ಗೆ ಹಾಗೂ ವಿಷ್ಣುವಿನ ಬಗ್ಗೆ ಹಲವಾರು ವಿಷಯಗಳನ್ನು ತಿರುಮಲಿಸೈ ಆಳ್ವಾರ್ ಅವರಿಗೆ ಹೇಳ್ಕೊಡ್ತಾರೆ. ತಿರುಮಲಿಸೈ ಆಳ್ವಾರ್ ಅವರು ಶೈವ ಮತವನ್ನು ಅವಲಂಬಿಸಿ ಶಿವವಾಕ್ಯರಾಗಿರ್ತಾರೆ. ಅವರು ಅದನ್ನು ಬಿಟ್ಟು ವೈಷ್ಣವ ಸಂಪ್ರದಾಯ ವೈಷ್ಣವ ಮತವನ್ನು ಅವರು ಆ ಮತಕ್ಕೆ ಸೇರಿಕೊಳ್ತಾರೆ. ತಿರುಮಲಿಸೈ ಆಳ್ವಾರ್ ಅವರ ಬಗ್ಗೆ ಹಲವಾರು ಆಶ್ಚರ್ಯಕರ ಸಂಗತಿಗಳು ನಮಗೆ ಸಿಗುತ್ತೆ. ಅದರಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂದರೆ ತಿರುಮಲಿಸೈ ಆಳ್ವಾರ್ ಅವರು 4,500 ವರ್ಷಗಳ ಕಾಲ ಬದುಕಿದರು ಅನ್ನೋದು. ಅವರು ಮೊದಲ 700 ವರ್ಷಗಳನ್ನು ಈ ಪರತತ್ವವನ್ನು ಹುಡ್ಕೋದ್ರಲ್ಲಿ, ಅಂದರೆ ಯಾವ್ಯಾವ ಧರ್ಮಗಳಲ್ಲಿ ತಮಗೆ ಪರತತ್ವ ಸಿಗುತ್ತೆ ಅಂತ ಹುಡ್ಕೋದ್ರಲ್ಲೇ ಕಳೀತಾರೆ. ಯಾವಾಗ ಪೇಯಾಳ್ವಾರ್ ಅವರು ಇವರಿಗೆ ವೈಷ್ಣವ ಸಂಪ್ರದಾಯದ ಬಗ್ಗೆ ತಿಳಿಸ್ಕೊಟ್ರು, ಆ ಧರ್ಮದಲ್ಲಿ ಅದರ ಒಂದು ಶ್ರೇಷ್ಠತೆಯನ್ನು ಅದರ ಒಂದು ಅಭ್ಯಾಸ ಮಾಡ್ತಾ ಧ್ಯಾನದಲ್ಲಿ ಸುಮಾರು 700 ವರ್ಷಗಳನ್ನು ಅವರು ಕಳೆದರು. ತಿರುವಳ್ಳಿಕೇಣಿ ಎನ್ನುವ ಒಂದು ಸ್ಥಳದಲ್ಲಿ 700 ವರ್ಷಗಳನ್ನು ಧ್ಯಾನದಲ್ಲಿ ಕಳೆದರು ಅಂತ ಹೇಳಲಾಗ್ತಾ ಇದೆ. ತಿರುಮಲಿಸೈ ಆಳ್ವಾರ್ ಅವರು ತಮ್ಮನ್ನು ದೈವ ಭಕ್ತಿಯಲ್ಲಿ ತಮ್ಮನ್ನು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಂಡಾಗ ಅವರಿಗೆ ಈ ಕಣಿಕಣ್ಣನ್ ಅವನು ಶಿಷ್ಯನಾಗಿ ಬಂದು ಸೇರಿಕೊಳ್ತಾನೆ. ಈ ಕಣಿಕಣ್ಣನ್ ಇವರೊಂದಿಗೇನೆ ಇರ್ತಾನೆ. ತಿರುಮಲಿಸೈ ಆಳ್ವಾರ್ ಅವರು ಕಾಂಚೀಪುರಂಗೆ ಹೋಗ್ತಾರೆ, ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರೊಂದಿಗೆ ಕಣಿಕಣ್ಣನ್ ಸಹ ಇರ್ತಾನೆ. ಅಲ್ಲಿ ಅವರು ಇದ್ದಾಗ ಏನಾಗುತ್ತಂದರೆ ವಯಸ್ಸಾದ ಒಬ್ಬಳು ಮಹಿಳೆ, ಅವಳು ಪ್ರತಿದಿನ ಬಂದು ಎಲ್ಲ ಸ್ವಚ್ಛ ಮಾಡೋದು, ಕಸವನ್ನು ಗುಡಿಸೋದು, ಅಲ್ಲಿ ನೀರನ್ನೆಲ್ಲ ಹಾಕಿ ರಂಗೋಲಿಯನ್ನೆಲ್ಲ ಹಾಕಿ ಆ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೀಗೆ ಮಾಡ್ತಾ ಇರ್ತಾಳೆ. ಪ್ರತಿದಿನ ಬಂದು ಅವಳು ಈ ಥರ ಮಾಡ್ತಾ ಇರ್ತಾಳೆ. ಇದೆಲ್ಲವನ್ನು ತಿರುಮಲಿಸೈ ಆಳ್ವಾರ್ ಅವರು ನೋಡ್ತಾ ಇರ್ತಾರೆ. ಒಂದು ದಿನ ಅವರು ಆ ಮಹಿಳೆ ಹತ್ರ ಕೇಳ್ತಾರೆ, ಯಾರಮ್ಮ ನೀನು ಪ್ರತಿದಿನ ಇಲ್ಲಿ ಬಂದು ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ, ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ಆಗ ಆ ಮಹಿಳೆ ಹೇಳ್ತಾಳೆ, ನನಗೆ ಏನು ಬೇಡ ಸ್ವಾಮಿ, ನಾನು ದೇವರ ಒಂದು ಸೇವೆಯನ್ನು ಮಾಡಬೇಕು, ಅದೇ ರೀತಿ ಈ ದೇವರ ಒಂದು ಶಿಷ್ಯರಾದಂತಹ ನಿಮ್ಮಂಥವರ ಸೇವೆಯನ್ನು ಮಾಡಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾರೆ. ಆದರೆ ನನಗೆ ವಯಸ್ಸಾಗಿರೋದ್ರಿಂದ ನನಗೆ ತುಂಬ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಆಯಾಸ ಆಗುತ್ತೆ, ಆಯಾಸ ಆಗ್ತಾರೋದನ್ನು ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ನನಗೆ ಸ್ವಲ್ಪ ದೇಹದಲ್ಲಿ ಒಂದು ಚೈತನ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ತಿರುಮಲಿಸೈ ಆಳ್ವಾರ್ ಅವರು ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಆ ವಯಸ್ಸಾದಂತಹ ಮುದುಕಿ
ಯೌವನಕ್ಕೆ ತಿರುಗ್ತಾಳೆ, ಅಂದರೆ ಸುಂದರವಾದ ಯುವತಿ ಆಗಿಬಿಡ್ತಾಳೆ ಅವಳು. ಒಮ್ಮೆ ಈ ಕಾಂಚೀಪುರದ ರಾಜ, ಒಂದು ಪಲ್ಲವ ರಾಜ, ಅವನು ಒಂದು ನಗರ ಸಂಚಾರ ಹೊರಟಿರ್ತಾನೆ. ಹಾಗೆ ಅವನು ಹೋಗ್ತಾ ಇರಬೇಕಾದ್ರೆ ಈ ಉದುಕಿಯಾಗಿದ್ದು ತಿರುಮಲಿಸೆ ಆಳ್ವಾರ್ ಅವರ ಆಶೀರ್ವಾದದಿಂದ ಸುಂದರ ಯುವತಿಯಾದಂತಹ ಆ ಮಹಿಳೆ ಅವಳನ್ನು ನೋಡ್ತಾಳು. ರಾಜನಿಗೆ ಆ ಸುಂದರ ಯುವತಿಯನ್ನು ನೋಡಿ ಆಸೆಯಾಗುತ್ತೆ, ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಇವರಿಬ್ಬರಿಗೂ ಮದುವೆ ಆಗುತ್ತೆ. ಮದುವೆಯಾಗಿ ಹಲವು ವರ್ಷಗಳ ಹಾಗೆ ಹೋಗ್ತಾ ಇರುತ್ತೆ. ರಾಜನಿಗೆ ವಯಸ್ಸಾಗ್ತಾ ಹೋಗುತ್ತೆ, ಆದರೆ ಅವನ ಮಡದಿಗೆ ಮಾತ್ರ ವಯಸ್ಸಾಗೋದೇ ಇಲ್ಲ, ಹಾಗೆ ಯುವತಿಯಾಗೇ ಇರ್ತಾಳು ಅವಳು. ಆಗ ರಾಜ ಅವಳ ಹತ್ರ ಕೇಳ್ತಾನೆ, ಅಲ್ಲ ನನಗೆ ವಯಸ್ಸಾಗ್ತಾ ಹೋಗ್ತಾ ಇದೆ, ನಿನಗೆ ಮಾತ್ರ ವಯಸ್ಸೇ ಆಗ್ತಾಯಿಲ್ವಲ್ಲ, ಹಾಗೆ ಇದೆಯಲ್ಲ ಯುವತಿಯಾಗಿ ಹೇಗೆ ಅಂತ. ಆಗ ಅವರು ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಆಗ ರಾಜ ಯೋಚನೆ ಮಾಡ್ತಾನೆ, ನಾನು ಏಕೆ ತಿರುಮಲಿಸೈ ಆಳ್ವಾರ್ ಅವರ ಒಂದು ಆಶೀರ್ವಾದದಿಂದ ಯುವಕನಾಗಬಾರ್ದು ಅಂತ. ಆಗ ಅವನೇನು ಮಾಡ್ತಾನೆ, ತಿರುಮಲಿಸೈ ಆಳ್ವಾರನ್ನ ಬರೋದಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ತಾನೆ. ತಿರುಮಲಿಸೈ ಆಳ್ವಾರ್ ಅವರು ಹೇಳ್ತಾರೆ, ನಾನು ಯಾವ ರಾಜರ ಹತ್ರನೂ ಹೋಗೋದಿಲ್ಲ, ಯಾವ ರಾಜನ ಕುರಿತು ನಾನು ಹಾಡೋದಿಲ್ಲ, ಸ್ತೋತ್ರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವರು ಹೋದವರೆಲ್ಲ ಆ ವಿಷಯವನ್ನು ಬಂದು ರಾಜನಿಗೆ ಹೇಳ್ತಾರೆ. ಅವರು ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಈ ತಿರುಮಲಿಸೈ ಆಳ್ವಾರ್ ಅವರು ಬರದೇ ಇದ್ರೂ ಪರವಾಗಿಲ್ಲ, ಅವರ ಶಿಷ್ಯನಾದಂತಹ ಕಣಿಕಣ್ಣನ್ ಅಂತ ಇದ್ದಾನೆ, ಅವನು ಬಂದು ನಿಮ್ಮ ಬಗ್ಗೆ ಒಂದು ಸ್ತೋತ್ರ ಮಾಡಿದರೆ, ನಿಮ್ಮ ಬಗ್ಗೆ ಒಂದು ಹಾಡಿದರೆ ನೀವು ಯುವಕರಾಗ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಆ ಕಣಿಕಣ್ಣನ್ನು ಕರ್ಕೊಂಬರಕ್ಕೆ ಹೇಳ್ತಾರೆ. ಕಣಿಕಣ್ಣನ್ ರಾಜನ ಹತ್ರ ಬರ್ತಾರೆ, ಅವರು ಕೇಳ್ತಾರೆ ಏನಾಗಬೇಕು ಅಂತ. ಆಗ ರಾಜ ಹೇಳ್ತಾನೆ, ಈ ಥರ ನೀನು ನನ್ನ ಬಗ್ಗೆ ಒಂದು ಹಾಡನ್ನು ಹೇಳಿ, ಒಂದು ಸ್ತೋತ್ರವನ್ನು ಮಾಡಿ ನನ್ನನ್ನು ನೀನು ಯುವಕನನ್ನಾಗಿ ಮಾಡಬೇಕು ಅಂತ. ಆಗ ಕಣಿಕಣ್ಣನ್ನು ಹೇಳ್ತಾರೆ, ನಾನು ನಮ್ಮ ಗುರುವನ್ನು ಬಿಟ್ಟು, ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಸ್ತೋತ್ರ ಮಾಡೋದು, ಬೇರೆ ಯಾರ ಬಗ್ಗೆನೂ ಹಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಈ ರಾಜನಿಗೆ ತುಂಬ ಕೋಪ ಬರುತ್ತೆ, ನೀನು ಹಾಡೋದಿಲ್ಲ ಅಂತೀಯ, ನಿನ್ನ ಗುರುಗಳು ಹಾಡೋದಿಲ್ಲ ಅಂತಾರೆ, ಹಾಗಾದರೆ ನೀವು ನನ್ನ ಮಾತು ಕೇಳಲ್ಲ ಅಂದಮೇಲೆ ನಿಮಗೆ ನನ್ನ ರಾಜ್ಯದಲ್ಲಿ ನಿಮಗೆ ಜಾಗ ಇಲ್ಲ, ನೀವು ಊರನ್ನು ಬಿಟ್ಟು ಹೊರಟೋಗಿ ಅಂತ ಹೇಳ್ತಾರೆ. ಸರಿ ಅಂತ ಕಣಿಕಣ್ಣನ್ ತಮ್ಮ ಗುರುವಿನ ಹತ್ರ ಬರ್ತಾರೆ. ಅವ್ರು ಹೇಳ್ತಾರೆ, ಈ ರೀತಿ ಆಯಿತು, ರಾಜ ನನ್ನನ್ನು ಊರು ಬಿಟ್ಟು ಹೋಗು ಅಂತ ಹೇಳಿದ್ದಾನೆ, ನೀವು ಅಪ್ಪಣೆ ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ತಿರುಮಲಿಸೈ ಆಳ್ವಾರ್ ಅವ್ರ ಹತ್ರ ಹೇಳ್ತಾರೆ. ತಿರುಮಲಿಸೈ ಆಳ್ವಾರ್ ಅವರು ಇದನ್ನು ಕೇಳಿಸ್ಕೊಂಡು ಏನು ಮಾಡ್ತಾರಂದರೆ, ನೀನಿಲ್ಲ ಅಂದರೆ ನಾನು ಇಲ್ಲಿರೋದಕ್ಕೆ ಕಷ್ಟ, ಆದರೆ ನನಗೆ ದೇವ್ರನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಏನು ಮಾಡೋದು ಅಂತ ಅವರು ಆ ಕಾಂಚೀಪುರಂನಲ್ಲಿದ್ದಂತಹ ತಿರುವಟ್ಕ ಎಂಬ ಊರು, ಅಲ್ಲಿರುವಂತಹ ಯದೋದ್ಗಾರಿ ದೇವಸ್ಥಾನ, ನಿಮಗೆ ಜ್ಞಾಪಕ ಬರ್ಬೋದು ಯದೋದ್ಗಾರಿ ದೇವಸ್ಥಾನ ಯಾವುದು ಅಂತ, ಪೊಯ್ಹೆ ಆಳ್ವಾರ್ ಅವರು ಜನ್ಮ ತಾಳಿದಂತಹ ಕೊಳ ಏನಿದೆ, ಆ ಕೊಳ ಇದ್ದಂತಹ ದೇವಸ್ಥಾನ ಯದೋದ್ಗಾರಿ ದೇವಸ್ಥಾನ. ಆ ದೇವಸ್ಥಾನದಲ್ಲಿದ್ದಂತಹ ವಿಷ್ಣು ಅವನಲ್ಲಿಗೆ ಹೋಗಿ ಈ ವಿಷಯವನ್ನು ಹೇಳ್ಕೊಳ್ತಾರೆ. ಅವರು ದೇವ್ರ ಹತ್ರ ಏನು ಹೇಳ್ತಾರಂದರೆ, ಕಣಿಕಣ್ಣನಿಗೆ ನನ್ನ ಬಿಟ್ಟು ಇರಲು ಸಾಧ್ಯ ಇಲ್ಲ, ನನಗೆ ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಈಗ ರಾಜ ಏನು ಮಾಡಿದಾನಂದರೆ, ಕಣಿಕಣ್ಣನ್ನು ಊರು ಬಿಟ್ಟು ಹೋಗು ಅಂತ ಹೇಳಿದ್ದಾನೆ. ಕಣಿಕಣ್ಣನ ಊರು ಬಿಟ್ಟು ಹೋದರೆ ನಾನು ಊರು ಬಿಟ್ಟು ಹೋಗಬೇಕು, ಆದರೆ ನನಗೆ ನಿನ್ನನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ. ಆದ್ದರಿಂದ ನೀನೇನು ಮಾಡು ಅಂದರೆ, ನೀನು ಸಹ ನಮ್ಮೊಂದಿಗೆ ಬಾ ಅಂತ ಹೇಳ್ತಾರೆ ದೇವರಿಗೆ. ಅಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿರೋ ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ತಿರುಮಲಿಸೈ ಆಳ್ವಾರ್ ಅವರು ಏನು ಹೇಳ್ತಾರಂದರೆ, ನೀನು ಇಲ್ಲಿ ಮಲಗಿರೋದು ಬೇಡ, ನಿನ್ನ ಹಾಸಿಗೆ ಆದಂತಹ ಈ ಹಾವು ಏನಿದೆ, ಆ ಹಾಸಿಗೆಯನ್ನು ನೀನು ಸುತ್ತಿ ತೊಗೊಂಡು ನಮ್ಮ ಜೊತೆ ಬಾ ಹೋಗೋಣ ಅಂತ ಹೇಳ್ತಾರೆ. ಆಶ್ಚರ್ಯ ಏನು ಅಂದರೆ, ದೇವರು ತನ್ನ ಆದಿಶೇಷನನ್ನು ಹಾಸಿಗೆ ರೀತಿಯಲ್ಲಿ ಸುತ್ತಕೊಂಡು ತಿರುಮಲಿಸೈ ಆಳ್ವಾರೊಂದಿಗೆ ಊರು ಬಿಟ್ಟು ಹೊರಟೋಗ್ತಾರೆ. ಈ ವಿಷಯ ರಾಜನಿಗೆ ಗೊತ್ತಾದಾಗ ಅವನಿಗೆ ತುಂಬ ಆಶ್ಚರ್ಯ ಹಾಗೂ ದುಃಖ ಆಗುತ್ತೆ. ಈ ರೀತಿ ಮಾಡಿಬಿಟ್ನಲ್ಲ ಅಂತ, ದೇವರು ದೇವಸ್ಥಾನದಿಂದ ಈ ಊರನ್ನು ಬಿಟ್ಟೇ ತಿರುಮಲಿಸೈ ಆಳ್ವಾರ ಜೊತೆಗೆ ಹೊರಟೋದ್ರು ಅನ್ನೋ ವಿಷಯ ಅವನಿಗೆ ತುಂಬ ಆಘಾತವನ್ನು ನೀಡುತ್ತೆ. ತಿರುಮಲಿಸೈ ಆಳ್ವಾರ್ ಅವರು ಕಣಿಕಣ್ಣನ್ ಹಾಗೂ ಶ್ರೀಮನ್ ನಾರಾಯಣನೊಂದಿಗೆ ಆ ಊರನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿದ್ದಂತಹ ಒಂದು ಪ್ರದೇಶದಲ್ಲಿ ಹೋಗಿ ಒಂದು ರಾತ್ರಿ ಕಳೀತಾರೆ. ಈ ರಾಜ ಏನು ಮಾಡ್ತಾನಂದರೆ, ತನ್ನ ತಪ್ಪಿನ ಅರಿವಾಗಿ ಅವನು ತನ್ನ ಬಂಧು ಬಳಗ ಎಲ್ಲವನ್ನು ಕರ್ಕೊಂಡು ಬಂದು ತಿರುಮಲಿಸೈ ಆಳ್ವಾರ್ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಸ್ವಾಮಿ, ಗೊತ್ತಿಲ್ಲದೆ ಮಾಡಿಬಿಟ್ಟೆ ನಾನು, ದೇವರೇ ನಿಮ್ಮೊಂದಿಗೆ ಬಂದುಬಿಟ್ಟಿದ್ದಾನೆ,
ನಾನೇನೋ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಅಂತ ಹೇಳ್ತಾರೆ. ದಯವಿಟ್ಟು ನಮ್ಮ ಊರಿಗೆ ಬನ್ನಿ ವಾಪಸ್ಸು ಅಂತ ಕೇಳ್ಕೊಳ್ತಾರೆ. ಆಗ ತಿರುಮಲಿಸೈ ಆಳ್ವಾರ್ ಹೇಳ್ತಾರೆ, ನಾನು ಬರಬೇಕಂದ್ರೆ ಕಣಿಕಣ್ಣನ್ ಕೂಡ ಬರಬೇಕು ಅಂತ. ಅವರು ಸರಿ ಅಂತ ಒಪ್ಕೊಳ್ತಾರೆ. ಈಗ ತಿರುಮಲಿಸೈ ಆಳ್ವಾರ್ ಅವರು ದೇವ್ರ ಹತ್ರ ಹೋಗಿ ಹೇಳ್ತಾರೆ, ಈ ರೀತಿ ರಾಜ ಕ್ಷಮಾಪಣೆ ಕೇಳಿ ನಮ್ಮನ್ನು ವಾಪಸ್ ಕರೀತಾ ಇದ್ದಾನೆ, ನೀನು ನಿನ್ನ ಹಾಸಿಗೆಯನ್ನು ತೊಗೊಂಡು ಬಾ, ಹೋಗೋಣ ಮತ್ತೆ ಅಲ್ಲಿ ಹೋಗಿ ನೀನು ಮತ್ತೆ ನಿನ್ನ ಹಾಸಿಗೆ ಮೇಲೆ ಮಲ್ಕೊಳಿವಂತೆ ಅಂತ ದೇವ್ರನ್ನ ಕರ್ಕೊಂಡು ವಾಪಸ್ಸು ಆ ಊರಿಗೆ ಬರ್ತಾರೆ. ಆ ಯದೋದ್ಗಾರಿ ದೇವಸ್ಥಾನದಲ್ಲಿ ಶ್ರೀಮನ್ನಾರಾಯಣ ಮತ್ತೆ ತನ್ನ ಹಾಸಿಗೆ ಆದಂತಹ ಆದಿಶೇಷನ ಮೇಲೆ ಮಲ್ಕೊಂಡ ಅಂತ ಹೇಳಲಾಗ್ತಾ ಇದೆ. ಈ ಒಂದು ರೋಚಕ ಘಟನೆ ಏನಿದೆ ಅಂದರೆ, ತಿರುಮಲಿಸೈ ಆಳ್ವಾರ್ ಅವರು ಭಗವಂತನಾದ ಶ್ರೀಮನ್ನಾರಾಯಣನನ್ನೇ ತಮ್ಮೊಂದಿಗೆ ಕರ್ಕೊಂಡು ಹೋಗಿದ್ದು ಮತ್ತು ಕರ್ಕೊಂಡು ಬಂದಿದ್ದು ಇದು ತುಂಬ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅವರು ದೇವಸ್ಥಾನದಲ್ಲಿ ದೇವರನ್ನು ನನ್ನೊಂದಿಗೆ ಬಾ ಅಂತ ಕರೆಯೋದಕ್ಕೆ ಒಂದು ಪ್ರಾಶುರವನ್ನು ಹಾಡ್ತಾರೆ. ಪ್ರಾಶುರ ಏನು ಅಂದರೆ ಅದು ಈ ರೀತಿ ಇದೆ, ಕಣಿಕಣ್ಣನ್ ಪೋಗಿನ್ರಾನ್ ಕಾಮರು ಪೂ ಕಚ್ಚಿ ಮಣಿವಣ್ಣ ನೀ ಕಿಡಕ ವೇಂಡ ಸೆನ್ನಾಯ್ ಪುಲವನುಂ ಪೋಗಿನ್ರೇನ್ ನೀ ಉನ್ರನ್ ಪೈ ನಾಗಪ್ಪಾಯ್ ಸುತ್ತಿಕೊಳ್ ಅಂತ. ಅಂದರೆ ಕಣಿಕಣ್ಣನ್ ಹೋಗ್ತಾ ಇದ್ದಾನೆ, ದೇವರೇ ನೀನು ಇಲ್ಲಿರಬೇಡ, ನಾನೂ ಹೋಗ್ತಾ ಇದ್ದೀನಿ, ನೀನು ನಿನ್ನ ಹಾವಿನ ಹಾಸಿಗೆ ಅಂದರೆ ಆದಿಶೇಷ ಏನಿದ್ದಾನೆ ಅವನ್ನ ಸುತ್ತಿಕೊಂಡು ನನ್ನೊಂದಿಗೆ ಬಾ ಅಂತ. ಎಂತಹ ಒಂದು ಅದ್ಭುತವಾದಂತಹ ಒಂದು ಘಟನೆ. ಈ ರೀತಿ ತಿರುಮಲಿಸೈ ಆಳ್ವಾರ್ ಅವರ ಬಗ್ಗೆ ಹಲವಾರು ಆಶ್ಚರ್ಯಕರವಾದಂತಹ ಘಟನೆಗಳೆಲ್ಲ ಇದೆ, ಅದನ್ನೆಲ್ಲ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.